ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗಗಳಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಹಾವೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಬಿಜೆಪಿ ಕಾರ್ಯಾಲಯದಿಂದ ಹೊಸಮನಿ ಸಿದ್ದಪ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕೆಲಕಾಲ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡರು, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ಭರದಲ್ಲಿ ಬೆಲೆ ಏರಿಕೆ ಮಾಡಿದೆ. ಸಭಾಪತಿ ಯುಟಿ ಕಾದರ್ ಅವರು ಸಂವಿಧಾನಬದ್ಧವಾಗಿ ನಡೆದುಕೊಳ್ಳದೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿ ಸರ್ವಾಧಿಕಾರಣೆ ಧೋರಣೆ ಅನುಸರಿಸುತ್ತಾ ಕಾಂಗ್ರೆಸ್ ಪಕ್ಷದ ಏಜೆಂಟರಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಯುಟಿ ಕಾದರ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಬೆಂಗಳೂರಿನಲ್ಲಿ ನಡೆದ ವಿವಿಧ ಪಕ್ಷಗಳ ಮುಖಂಡರ ಸಭೆಗೆ ಸರ್ಕಾರ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡಿದೆ, ಹೀಗೆ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ನಡೆಸುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ದುರಹಂಕಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಹಿಟ್ಲರ್ ಸಿದ್ದರಾಮಯ್ಯನವರಿಗೆ. ಭಾರತೀಯ ಜನತಾ ಪಕ್ಷ ಘಟಕದ ವತಿಯಿಂದ ನಾವು ಸುಳ್ಳು ಭರವಸೆಗಳನ್ನು ಕೊಟ್ಟು ತಮ್ಮ ಗ್ಯಾರಂಟಿ ಯೋಜನೆಯನ್ನು ಈಡೇರಿಸುವುದಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ಎಲ್ಲ ದಿನಸಿ ಇರಬಹುದು, ತರಕಾರಿ ಇರಬಹುದು, ಎಲ್ಲ ಬೆಲೆಗಳನ್ನು ಏರಿಸಿ ಗ್ರಾಹಕರಿಗೆ ಸಾರ್ವಜನಿಕರಿಗೆ ತುಂಬ ತೊಂದರೆಯನ್ನು ನೀಡಿದಂಥ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸರ್ವಾಧಿಕಾರ ಧೋರಣೆಯನ್ನು ತೋರ್ತಾ ಇದೆ. ಈ ಸರ್ವಾಧಿಕಾರ ಧೋರಣೆಯು ಇದೇ ರೀತಿಯಾಗಿ ಮುಂದುವರೆದರೆ ನಾವು ಪ್ರತಿ ಮಂಡಲದಲ್ಲಿ ಪ್ರತಿ ತಾಲೂಕುಗಳಲ್ಲಿ ನಾವು ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ವಿರೋಧಿಸಿ ಇಂದು ಬಿಜೆಪಿ ನೇತೃತ್ವದ ಸರ್ಕಾರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಅದರ ಪ್ರಯುಕ್ತವಾಗಿ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಯಿತು. ಈವರೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾನು ಜಾರಿಗೆ ತಂದಿರತಕ್ಕಂಥ 5 ಯೋಜನೆಗಳಿಗೆ ಹಣ ಸಂಗ್ರಹ ಮಾಡುವ ದೃಷ್ಟಿಯಿಂದಾಗಿ ಮೊಟ್ಟಮೊದಲ ಬಾರಿಗೆ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಬರೆಯನ್ನು ಕೊಟ್ಟಿದೆ. ತದನಂತರವಾಗಿ ಇವತ್ತಿನ ದಿನ ದಿಢೀರನೆ ಪ್ರತಿ ಲೀಟರ್ ಹಾಲಿನ ದರವನ್ನು 3 ರೂಪಾಯಿ ಹೆಚ್ಚಳ ಮಾಡುವುದರ ಮೂಲಕ ಜನಸಾಮಾನ್ಯರ ಮೇಲೆ ತನ್ನ ಸರ್ಕಾರದ ಯೋಜನೆಗಳಿಗೋಸ್ಕರ ಕಂದಾಯವನ್ನು ತುಂಬಿಸಲಿಕ್ಕೋಸ್ಕರ ಜನಸಾಮಾನ್ಯರ ಮೇಲೆ ಹೆಚ್ಚಿನ ಹೊರೆಯನ್ನು ಹಾಕ್ತಾ ಇದೆ. ಅಷ್ಟೇ ಅಲ್ಲ, ಕಳೆದ 2 ದಿನಗಳ ಹಿಂದೆ ಬೆಂಗಳೂರು ನೆರೆ ಉಗ್ರಗಾಮಿಗಳನ್ನು ಎನ್ಐಎ ತಂಡದವರು ವಶಪಡಿಸಿಕೊಂಡಂಥ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಮಂತ್ರಿಗಳು ಅತ್ಯಂತ ಹೀನವಾದ ಹೇಳಿಕೆಯನ್ನು ಕೊಟ್ಟರು. ತಕ್ಷಣಕ್ಕೆ ಅವರನ್ನು ಉಗ್ರಗಾಮಿಗಳು ಅಂತಂದೇಳಿ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ನಾನು ಈ ಮೂಲಕ ಗೃಹ ಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛೆಪಡ್ತೇನೆ, ಅವ್ರನ್ನ ಉಗ್ರಗಾಮಿಗಳಂತೇ ಅವ್ರನ್ನು ವಶಪಡಿಸಿಕೊಂಡು ಅವರಿಗೇನೆ ಬಿರಿಯಾನಿಯನ್ನು ತಿನ್ನಿಸಿ 2-3 ವರ್ಷಗಳಾದ ನಂತರ ಅವರು ಅಮಾಯಕರು, ಅವರು ಬೇರೆಯವರ ತಂತ್ರಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿಕೆ ಕೊಡುವಂಥ ಪ್ರಯತ್ನವನ್ನು ಇವತ್ತು ಗೃಹ ಮಂತ್ರಿಗಳು ತಲೆಯಲ್ಲಿ ಏನಾದರೂ ಯೋಚನೆಯನ್ನು ಇಟ್ಟುಕೊಂಡಿದ್ರೆ ಅದನ್ನು ತಕ್ಷಣಕ್ಕೆ ತೆಗೆದುಹಾಕಬೇಕು. ಕರ್ನಾಟಕದ ಜನರು ಯಾರೂ ಕೂಡ ಇವತ್ತು ದಡ್ಡರಲ್ಲ. ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಂದು ನಡವಳಿಕೆಯನ್ನು ಕರ್ನಾಟಕದ ಜನರು ಅತ್ಯಂತ ಸೂಕ್ಷ್ಮವಾಗಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, 5 ಯೋಜನೆಗಳನ್ನು ಜಾರಿಗೆ ತರ್ತೇನೆ ಅಂತಂದೇಳಿ ಆ ಸಂದರ್ಭದಲ್ಲಿ ಎಲ್ರಿಗೂ ಫ್ರೀಯನ್ನು ಕೊಡ್ತೀನಿ ಅಂತಂದೇಳಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಆದರೆ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ದಿನನಿತ್ಯ ಒಂದಿಲ್ಲ ಒಂದು ಕಂಡೀಷನ್ ಹಾಕೋದ್ರ ಮೂಲಕ ಕೇವಲ ತನ್ನ ಸರ್ಕಾರವನ್ನು ಸೇಫರ್ ಸೈಡ್ ಮಾಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಏನು ನೇಮಕ ಮಾಡಿತ್ತು ಸಭಾಪತಿಗಳಾಗಿ ಯುಟಿ ಕಾದರ್ ಅವರು, ಯುಟಿ ಕಾದರ್ ಅವರು ತಮ್ಮ ಕರ್ತವ್ಯವನ್ನು ಮರೆತು ಕಾಂಗ್ರೆಸ್ ಸರ್ಕಾರದ ಏಜೆಂಟರಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ದಿನ ನಡೆದಂತಹ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಯೋಜನೆಯನ್ನು ರೂಪಿಸಿತು ಮಹಾಘಟಬಂಧನ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ 30 ಜನ ಐಎಎಸ್ ಅಧಿಕಾರಿಗಳನ್ನು ಉಪಯೋಗ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ಆಡಳಿತ ಯಂತ್ರವನ್ನು ದುರುಪಯೋಗಗೊಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ಕೂಡ ಮಾಡಿದೆ. ಇದರ ವಿರುದ್ಧ ಬಿಜೆಪಿ ಸರ್ಕಾರ ನಿರಂತರವಾಗಿ ಹೋರಾಟವನ್ನು ಮಾಡುತ್ತೆ. ಕಾಂಗ್ರೆಸ್ ಸರ್ಕಾರ ತಕ್ಷಣಕ್ಕೆ ಎತ್ತೆಚ್ಚಿಕೊಂಡು ಎಲ್ಲ ಬೆಲೆ ಏರಿಕೆಗಳನ್ನು ಹಿಂಪಡೆಯಬೇಕು. ಅಷ್ಟೇ ಅಲ್ಲ, ಮನೆಯನ್ನು ವಶಪಡಿಸಿಕೊಂಡಂಥ ಉಗ್ರಗಾಮಿಗಳಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಒಂದು ವೇಳೆ ಅವರ ವಿರುದ್ಧ ಮೃದು ಧೋರಣೆಯನ್ನು ತಳೆದರೆ ಬಿಜೆಪಿಯ ನೇತೃತ್ವದ ಸರ್ಕಾರ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ, ಅಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಆಡಳಿತದಿಂದ ಹೊರಗೆ ಬಂದಿರುವಂಥ ಎಲ್ಲ ಪ್ರಯತ್ನವನ್ನು ಬಿಜೆಪಿ ಸರ್ಕಾರ ಮಾಡುತ್ತೆ. ಭರವಸೆಗಳನ್ನು ಕೊಡುವ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲ ಭರವಸೆಗಳನ್ನು ಕೇವಲ 24 ಗಂಟೆಗಳಲ್ಲಿ ಈಡೇರಿಸ್ತೇನೆ ಅಂತೇಳಿ ಹೇಳಿತ್ತು. ಆದರೆ ಸರ್ಕಾರ ಬಂದು 60 ದಿನಗಳಾದರೂ ಸಹ ಕೇವಲ ಶಕ್ತಿ ಯೋಜನೆಯನ್ನು ಒಂದು ಹೊರತುಪಡಿಸಿ
ಬೇರೆ ಯಾವ ಯೋಜನೆಗಳನ್ನು ಈವರೆಗೂ ಜಾರಿಗೆ ತಂದಿಲ್ಲ ಹಾಗಾಗಿ ಈ ರಾಜ್ಯದ ಜನರಿಗೆ ಮೋಸವನ್ನು ಮಾಡಿದ್ದಾರೆ ವಿಶೇಷವಾಗಿ ರೈತರಿಗೆ ಬಹಳ ದೊಡ್ಡ ಮೋಸ ಈ ಸರ್ಕಾರ ಮಾಡಿದೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ 6000 ರೂಪಾಯಿ ಮತ್ತು ರಾಜ್ಯ ಸರ್ಕಾರ 4000 ರೂಪಾಯಿ ಕೊಡ್ತಾ ಇತ್ತು ಆ 4000 ರೂಪಾಯಿಗಳನ್ನು ಇವತ್ತು ಈ ಸರ್ಕಾರ ಬಂದ್ ಮಾಡಿದೆ ಅದರ ಜೊತೆಗೆ ಸುಮಾರು 11 ಲಕ್ಷ ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ಇವತ್ತು ಸ್ಕಾಲರ್ಶಿಪ್ ಅನ್ನು ನಮ್ಮ ಸರ್ಕಾರ ಕೊಡ್ತಾ ಇತ್ತು ಆ ಸ್ಕಾಲರ್ಶಿಪ್ ಅನ್ನು ಸಹ ಇವತ್ತು ಸರ್ಕಾರ ಬಂದ್ ಮಾಡುವ ಮೂಲಕ ರೈತರ ಮಕ್ಕಳಿಗೆ ಇವತ್ತು ಅನ್ಯಾಯವನ್ನು ಮಾಡಿದೆ ಎಪಿಎಂಸಿ ಕಾಯ್ದೆಗೆ ಇವತ್ತು ತಿದ್ದುಪಡಿಯನ್ನು ತರ್ತಾ ಇದೆ ಅಂತ ಹೇಳ್ತಾ ಇದೆ ಕಳೆದ 70 ವರ್ಷಗಳಲ್ಲಿ ಯಾವ ಸರ್ಕಾರ ರೈತರಿಗೆ ಇವತ್ತು ಸ್ವಾತಂತ್ರ್ಯವನ್ನು ಕೊಟ್ಟಿರಲಿಲ್ಲ ತನ್ನ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಆ ರೈತರಿಗೆ ಕೊಟ್ಟಂತ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ ಇವತ್ತು ಎಲ್ಲ ಬೆಲೆಗಳು ಹೆಚ್ಚಾಗ್ತಿರೋದನ್ನ ತಾವು ನೋಡಿದಿರಿ ಇವತ್ತು ವಿದ್ಯುತ್ ದರವನ್ನ ಈ ಸರ್ಕಾರ ಬಂದ ತಕ್ಷಣವೇ ಇವತ್ತು ಏರಿಸಿದ್ದಾರೆ ಒಂದು ಕಡೆ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತಾರೆ ಇನ್ನೊಂದು ಕಡೆ ವಿದ್ಯುತ್ ದರವನ್ನ ಹೆಚ್ಚಿಗೆ ಮಾಡಿದ್ರು ವಿಶೇಷವಾಗಿ ಇವತ್ತು ವಾಣಿಜ್ಯ ಉಪಯೋಗಿಸುವಂತ ವಿದ್ಯುತ್ತಿನ ಬೆಲೆಯನ್ನು ಹೆಚ್ಚು ಮಾಡಿರೋದ್ರಿಂದ ನಮ್ಮಲ್ಲಿ ರಾಜ್ಯದಲ್ಲಿ ಇರುವಂತ ಸಣ್ಣ ಕೈಗಾರಿಕೆಗಳು ಇನ್ನು ಕೆಲವೇ ದಿನಗಳಲ್ಲಿ ಬಂದಾದ್ರೆ ಪ್ರಾಯಶ ಬಂದಾಗುವಂತ ಹಂತದಲ್ಲಿದ್ದಾರೆ ಆವಾಗ ಇಡೀ ರಾಜ್ಯದಲ್ಲಿ ನಿರುದ್ಯೋಗ ಸೃಷ್ಟಿಯಾಗ್ತದೆ ಇವರು ತಾವು ಅಧಿಕಾರಕ್ಕೆ ಬರೋದಕ್ಕಾಗಿ ಮಾಡಿದಂತ ಎಲ್ಲ ಭರವಸೆಗಳು ಇವತ್ತು ರಾಜ್ಯವನ್ನ ಅತ್ಯಂತ 10 ವರ್ಷ ಹಿಂದೆ ಹೋಗುವಂತ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದ ನಿಂತಿದೆ ಇವತ್ತು ಸಂಪೂರ್ಣವಾಗಿ ಅಧಿಕಾರಿಗಳನ್ನ ಇವತ್ತು ದುರುಪಯೋಗ ಪಡಿಸಿಕೊಳ್ತಾ ಇದೆ ತಾವೆಲ್ಲ ನೋಡಿರಬಹುದು ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತ ಮಹಾಗಠಬಂಧನ ಸಭೆಗೆ ಇವತ್ತು ಇಡೀ ದೇಶದಿಂದ ಬಂದಂತ ನಾಯಕರನ್ನ ರಿಸೀವ್ ಮಾಡೋಕೆ ಇವತ್ತು ನಮ್ಮ ರಾಜ್ಯದ ಐಎಎಸ್ ಅಧಿಕಾರಿಗಳನ್ನ ಇವತ್ತು ಬಳಸಿಕೊಂಡಿರುವಂತದ್ದು ರಾಜಕೀಯ ಪಕ್ಷಗಳ ಸಭೆಗಳಿಗೆ ಸರ್ಕಾರದ ಅಧಿಕಾರಿಗಳನ್ನ ಬಳಸಿಕೊಂಡಿರುವಂತದ್ದು ಇದು ಅತ್ಯಂತ ಖಂಡನೀಯವಾದಂತದ್ದು ಈ ಕೂಡಲೇ ಆ ಸಭೆಗೆ ನಮ್ಮ ಸಭಾಧ್ಯಕ್ಷರಂತ ಯುಟಿ ಕಾದರ್ ಹೋಗಿರುವಂತದ್ದು ಅತ್ಯಂತ ಇವತ್ತು ತಪ್ಪು ಅವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಸಂವಿಧಾನಾತ್ಮಕ ಹುದ್ದೆಗೆ ಅವರು ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ ಇವತ್ತು ಎಲ್ಲ ಬೆಲೆಗಳನ್ನು ಏರಿಸಿದ್ದಾರೆ ಇವತ್ತು ಮಳೆಗಾಲ ಲೇಟ್ ಆಗಿ ಬಂದಿದೆ ರೈತನಿಗೆ ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅವನ ಬೆಳೆಗಳು ಬರಲ್ಲ ಆದರೆ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿದರೆ ಆ ಬೆಲೆಗಳನ್ನು ಕಡಿಮೆ ಮಾಡಿದೆ ಹೋದರೆ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಆ ಬೆಲೆಗಳನ್ನು ಕಡಿಮೆ ಮಾಡೋದಕ್ಕಾಗಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಬೆಲೆಗಳು ಗಗನಕ್ಕೆ ಏರ್ತಾ ಇದೆ ಜನರ ನಿರೀಕ್ಷೆ ಸುಳ್ಳಾಗಿದೆ ಯಾಕಂತಂದ್ರೆ ಪ್ರತಿಯೊಂದು ಬೆಲೆ ಜಾಸ್ತಿ ಆಗ್ತಾ ಇದೆ ಅದಲ್ಲದೆ ಈಗ ನಾಳಿಂದ ಹಾಲಿನ ದರ ಸಹಿತ 3 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಜನರು ಏನೋ ಒಂದು ಭರವಸೆ ಇಟ್ಟಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಆದರೆ ಉಸಿಗೊಳ್ಳುತ್ತೆ ಈಗ ಬೆಲೆ ಏರಿಕೆ ಮಾಡ್ಕೊಂತ ಹೋದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ಇಚ್ಛೆ ಪಡ್ತೇನೆ ಅಂತಂದು ಹೇಳೋಕ್ಕೆ ಇಚ್ಛೆ ಪಡ್ತೇನೆ